ಕಬ್ಬಾಳಮ್ಮ ತಾಯಿ ಕನಸಿನಲ್ಲಿ ಬಂದು ಜ್ಯೋತಿಷ್ಯದ ಪಾಠವನ್ನು ಮಾಡಿರುವಂಥದ್ದು, ನಿಮಗೆ ಹಾಗೆ ತಾಯಿಯ ದಯೆಯಿಂದ ಬೇರೆಯವರ ಒಂದು ಜಾತಕವನ್ನು ಪರಿಶೀಲನೆ ಮಾಡೋ ಅಂತಹ ಒಂದು ಜ್ಞಾನವನ್ನು ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ನಿಜಕ್ಕೂ ಅದೆಷ್ಟು ಜನ್ಮದ ಪುಣ್ಯದ ಫಲವೋ ಏನೋ. ತುಂಬ ಒಳ್ಳೆ ಕೆಲಸ ಮಾಡ್ತೀರ. ಜೊತೆಗೆ ಇನ್ನೊಂದು ನನಗೆ ಖುಷಿ ತರುವಂಥದ್ದು, ಈಗಲೂ ಕೂಡ ಗುರುಗಳು ಕಳೆದ ಬಾರಿ ಹೇಳಿದ ರೀತಿಯೇ ಸೈನಿಕರು ಬಂದರೆ, ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿರುವಂಥವ್ರು ಬಂದರೆ, ಯಾರಾದರೂ ಕಳೆದು ಹೋಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟಿಂದ ಬಂದರೆ ಅವ್ರ ಹತ್ರ ದುಡ್ಡನ್ನು ತೆಗೆದುಕೊಳ್ತಾ ಇಲ್ಲ. ನೀವು ಕನ್ಸಲ್ಟೇಷನ್ಗೆ ಯಾರತ್ರ ತಗೊಳ್ಳೋದು? ಯಾಕಂದರೆ ಅವರೇ ಏನೋ ಬಾಧೆಯಿಂದ ಬಂದಿರ್ತಾರೆ, ಅವ್ರ ಹತ್ರ ದುಡ್ಡು ಕಿತ್ಕೊಂಡು ನಾವು ಬದುಕಬೇಕು ಅನ್ನೋದು ಖಂಡಿತ ನನಗೆ ಅನಿಸಲ್ಲ. ಮತ್ತು ದೇಶ ಸೇವೆ ಮಾಡುವಂಥ ಸೈನಿಕರಿಗೆ ಅವ್ರ ಹತ್ರ ನಾವು ಯಾಕೆ ದುಡ್ಡು ತಗೋಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್. ಅದೊಂದೇ ಅಲ್ಲ, ಕೆಲವೊಂದು ಸಮಯದಲ್ಲಿ ನನಗೆ ಬೇಡ ಅನ್ನಿಸಿದಾಗ ಅವ್ರ ಹತ್ರ ನಾನು ದುಡ್ಡು ತಗೊಳ್ಳೋದಿಲ್ಲ. ಮತ್ತು ಈಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ 1,000 ರೂಪಾಯಿ ಫೀಸ್ ಅಂತ ಮಾಡಿದ್ದೀನಿ ಈಗ. ಯಾಕಂತ ಹೇಳಿದ್ರೆ ಇವಾಗ ಕೆಲವರ ಒಂದು ಅಭಿಪ್ರಾಯ ಏನಾಗಿದೆ ಅಂತ ಹೇಳಿದ್ರೆ, ನಾವು ಇಲ್ಲೇ ದೇವಸ್ಥಾನ ಮಾಡಿದಾಗ್ಲೂ ಇಲ್ಲಿ ಇವರು ದುಡ್ಡು ಮಾಡೋಕ್ಕೆ ಬಂದವರೇ ಅನ್ನೋ ರೀತಿಯಲ್ಲಿ ಒಂದು ಅಭಿಪ್ರಾಯ ಇತ್ತು ಜನರಲ್ಲಿ. ಖಂಡಿತ ನಾನು ದೇವಸ್ಥಾನದಿಂದ ದುಡ್ಡು ಮಾಡಿ ನಾವು ಬದುಕಬೇಕು, ನಮ್ಮ ಕುಟುಂಬವನ್ನು ಸಾಕಬೇಕು ಅನ್ನೋದು ಖಂಡಿತ ನನ್ನ ಕಾನ್ಸೆಪ್ಟಲ್ಲಿ ಇಲ್ಲ. ಭಕ್ತಾದಿಗಳಿಂದ ಬಂದಂಥ ಒಂದು ದಾನಗಳೇನಿರ್ತವೆ ಅವೆಲ್ಲ ದೇವಸ್ಥಾನ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಮಾಡ್ತೀವಿ, ಹೊರತು ನಮ್ಮ ಸ್ವಂತಕ್ಕೆ ಖಂಡಿತ ಯಾವತ್ತು ನಾನು ಉಪಯೋಗ ಮಾಡೋದಿಲ್ಲ. ಮತ್ತು ಒಂದು ಗಾದೆ ಇದೆ, ಶಿವನ ದುಡ್ಡು ತಿಂದವರೆ ಕುಲ ನಾಶ ಆಗುತ್ತೆ ಅನ್ನೋದು ಒಂದು ಇದು ಇದೆ. ಅಂಥ ಒಂದು ಮಾತುಗಳನ್ನ ನಾವು ಕೇಳಿಸ್ಕೊಂಡು ಬೆಳೆದಂಥವ್ರು ನಾವು. ಅಂಥ ಒಂದು ಇದರಲ್ಲಿ ಇಲ್ಲಿ ದುಡ್ಡು ಮಾಡಬೇಕು ಅಥವಾ ಏನೋ ಇಲ್ಲ ಒಂದು ಸಾಮ್ರಾಜ್ಯ ಮಾಡಬೇಕು ಅನ್ನೋದಲ್ಲ. ಇದು ನಾನು ಅಂದ್ಕೊಳ್ಳೋದು ಯಾವುದೋ ಒಂದು ಜನ್ಮದ ಒಂದು ಸುಕೃತ ಅಥವಾ ಏನೋ ಒಂದು ಬ್ಯಾಲೆನ್ಸ್ ಉಳಿಸಿರ್ತೀವಿ, ಅದು ಇವತ್ತು ಬಂದು ಇಲ್ಲಿ ನಾವು ತೀರಿಸ್ತಾ ಇದ್ದೀವಿ ಅನಿಸುತ್ತೆ.